ಜೋಳ ಕುಸುಬಿ ಬಿತ್ತಾರ ಏ ಭಾರಿ ಬಂದದ ಅಂತ ಹೇಳ್ತಾವ. ಈಗ ಎರಡು ವರ್ಷದಿಂದ ಉಪಯೋಗಿಸತ್ತೀರಿ? ಹೌದು. ಕೂಪರ್ ಸಾಲ್ ಕಂಡೀಷನರ್ ಈಗ ನೀವು ಮನ್ನಿ ನಂಗೆ ವಿಡಿಯೋ ಕಳಿಸ್ಕೊಟ್ರಿ, ಯಾವ್ದ್ರಿ ಕುಸುಬಿ ಕಳಿಸ್ಕೊಟ್ರಿ, ಕುಸುಬಿ ಜೋಳ, ಕುಸುಬಿ ಮತ್ತು ಜೋಳ. ಕುಸುಬಿ ಎಷ್ಟು ಫೀಟ್ ಬಂದದ್ರಿ ಅಣ್ಣ ನಿಮ್ಮ ಪ್ರಕಾರ? ಎಷ್ಟು ಫೀಟ್ ಅಂದ್ರಿ ಅಣ್ಣ? ಮೂರುವರೆ ಫೀಟ್ ಅದ್ರಿ. ಮೂರುವರೆ ಫೀಟ್ ಹೆಂಗೆ ಹೂವಗಳೇ ವಿಡಿಯೋದಾಗ ಮಸ್ತ್ ಅದ. ಅದ್ರಿಗೆ ಫುಲ್ ಅದ್ರಿ ಹೂವ, ಇನ್ನ ಬಿಡ್ಬೇಕು, ಇನ್ನ ಹೂವ ಭಾಳ. ಇನ್ನ ಎಷ್ಟು ದಿವಸ ಅದ್ರಿ ಅಣ್ಣ ಅದಕ್ಕೆ ಇದು? ಅದು ಕಟಾವಿಗೆ ಬರಬೇಕಾದ್ರೆ ಇನ್ನ ಎಂಡ್ ಆಫ್ ಫೆಬ್ರವರಿ ಅಂದ್ರೆ ಇದು ಜನವರಿ ಎಂಡ್ ಅಂದ್ರೆ ಇನ್ನೊಂದು ತಿಂಗಳು ಅದ. ನಿಮ್ಮಲ್ಲಿ ನಿಮ್ಮ ಕುಸುಬಿ ಮತ್ತು ಸುತ್ತಮುತ್ತಿನ ಕುಸುಬಿ ಏನ್ರಿ ಬೆಳೆದ್ರಿ ನಿಮ್ಮ ಹೆಂಗದ್ರಿ ಅಣ್ಣ ಕಂಪೇರಿಸನ್? ಕಂಪೇರಿಟಿವ್ಲಿ ನಮ್ದು ಹೈಟ್ ಬಕ್ಕಳದ್ರಿ, ಮತ್ತು ಅಗಲ್ರು ಹೊಡೆದ ಹೂವ ಚಂದ ಬಿಟ್ಟದ್ರಿ. ಇನ್ನ ಇನ್ನ ಹೂವ ಬಿಡದ್ರಾಗದ್ರಿ ಬಕ್ಕಳ. ಓಕೆ, ಏನಲ್ಲ ತರ್ರಿ ಅಣ್ಣ ಬಾಕಿ ಮಂದಿ ನೋಡ್ರಿ ಏನ್ ನೋಡಿ ಹೋಗ್ತಾರ ಹಂಗೆ ರೋಡಿಗದಲ್ರಿ ಹೊಲ ಏನ್ ನೋಡ್ತಾರ ಎಲ್ಲ ಹೋಗಿತ್ತು ಏನ್ ಬಂದದ ಅಂತ ನೋಡ್ತಾರ ಅಷ್ಟೇ, ಮತ್ತೇನಿಲ್ರಿ. ನೀವು ಖುಷಿ ಇದ್ರಲ್ಲ ಚಲೋ. ಜೋಳ ಎಕ್ದಮ್ ಮಸ್ತ್ ಅದ ನೋಡ್ರಿ, ಅದು ಏಳು ಎಂಟು ಫೀಟ್ ಮ್ಯಾಲ ಬೆಳೆದ್ರ. ನಮ್ದು ಹದಿನಾಲ್ಕು ಫೀಟ್ ಬಂದವ್ರಿ ಅಣ್ಣ ಜೋಳ ಅಲ್ಲ, ಬಟ್ ನಮ್ದು ಡ್ರೈ ಲ್ಯಾಂಡ್ ಅಲ್ರಿ. ಅಲ್ಲಿ ನೀರು ಕೊಟ್ಟು ಬೆಳೆಸ್ಯಾರ ಅಣ್ಣ? ಹದಿನಾಲ್ಕು ಫೀಟ್ ರೀ. ನೀರು ಕೊಟ್ಟರು ಬರ್ತದ್ರಿ, ನಮ್ದು ಏನು ನೀರಿಲ್ಲ ಇಲ್ಲ. ಎಂಟು ಏಳು ಎಂಟು ಫೀಟ್ ಅಂದ್ರೆ ಏನು ಕಮ್ಮಿ ಅಲ್ರಿ, ಮತ್ತೆ ನಮ್ದು ಫುಲ್ ಡ್ರೈ ಲ್ಯಾಂಡ್. ನನ್ನ ಲೆಕ್ಕಕ್ಕೆ ನಾ ಜೋಳ ಬೆಳೆದ್ರೆ ಹನ್ನೆರಡು ಹದಿಮೂರು ಫೀಟ್ ಬೆಳೆ ಅಂತ ಹೇಳ್ತೀನಿ ಅಣ್ಣ. ತೆನೆಗಳು ಏನಿಲ್ಲ ಅಂತಂದ್ರೆ ನಮ್ಮ ಕೈ ಉದ್ದಿರ್ಬೇಕ್ರಿ, ಗೇಣಲ್ರಿ ಅಣ್ಣ, ಪೂರ ಕೈ ಉದ್ದಿರ್ಬೇಕ್ರಿ. ಅದು ನಮ್ಮ ಕೈ ಇಷ್ಟ ರೀ. ಅಚ್ಚಾ, ಅಷ್ಟವರಿ ಅದು ನೀರ್ ಇರ್ಲಾರ್ದೆ, ನೀರ್ ಇರ್ಲಾರ್ದೆ ನೀರ್ ಹಾಕಿದ್ರೆ ಇನ್ನ ಚಂದ ಬರ್ತದೆ. ನೀವು ನೀರಿಂದ ಬಂದೋಬಸ್ತ್ ಮಾಡ್ಬಾರ್ದ್ರಿ? ನಮ್ಮಲ್ಲಿ ನೀರ್ ಬೀಳಲ್ರಿ. ಮೊದಲೆಲ್ಲ ಜುವೆಲರ್ಸ್ ಗಳಿಗೆ ತೋರಿಸಿನಿ, ಈ ಸಲನು ತೋರಿಸ್ತೇನ್ರಿ. ನೋಡಮ್ರಿ, ಬಿತ್ತಂದ್ರ ಬೋರ್ ಹಾಕ್ಸ್ಬೇಕಂತದ್ರಿ. ಬೇರೆ ರೈತರಿಗೆ ಏನ್ ಹೇಳ್ತೀರಿ ಅಣ್ಣ? ಕೂಬಾ ಸಾಯಿಲ್ ಚಲೋ ಅದ, ಕೂಬಾ ಸಾಯಿಲ್ ಚಲೋ ಅದ. ಅವರೆಲ್ಲರೂ ಅದು ಬಳಸ್ಕೊಂಡ್ರೆ ಮಣ್ಣಿನ ಫಲವತ್ತತೆ ಉಳಿತದ. ಅದ್ರೊಳಗೆ ಈ ಕೆಮಿಕಲ್ ಹಾಕಿದ್ರೆ ಏನದ ಹಾಳು ಮಾಡ್ತದ, ಮಣ್ಣಿಂದು ಕಸು ಕಡಿಮೆ ಆಗ್ತದ ಅದ್ರ ಶಕ್ತಿ. ಇದರಿಂದ ಏನೂ ಆಗಂಗಿಲ್ಲ, ಅದು ಮಣ್ಣು ಹೆಂಗಿರ್ತದ ಹಂಗೆ ಇರ್ತದ, ಹಾಳಾಗಂಗಿಲ್ಲ. ಇವು ಕೆಮಿಕಲ್ ಇದ್ದಿದ್ದು ಹಾಕಿ ಫರ್ಟಿಲೈಸರ್ ಹಾಕಿದ್ರೆ ಅಷ್ಟು ಮಣ್ಣಿಂದು ಸತ್ವ ಹಾಳಾಗ್ತದೆ. ಫಾರ್ ಎಕ್ಸಾಂಪಲ್, ಈ ಕಡೆ ಎಲ್ಲ ಇರಿಗೇಟೆಡ್ ಇದ್ದಲ್ಲಿ ನೆಲ್ ಬೆಳೀತಾರೆ ನೋಡ್ರಿ, ಕೆಮಿಕಲ್ ಹತ್ತು ವರ್ಷದ ನಂತರ ಏನು ಬೆಳೆಯಲ್ಲಿ ಹೊಂಟವ ಅಲ್ಲಿ. ಇದನ್ನು ಹಂಗೆ ಆಗ್ತದೆ, ಅಲ್ಲಿ ಹತ್ತು ವರ್ಷಕ್ಕೆ ಆಗಿರ್ಬೋದು, ಇಲ್ಲಿ ನಮ್ಮಲ್ಲಿ ಇಪ್ಪತ್ತು ಇಪ್ಪತ್ತೈದು ವರ್ಷಕ್ಕೆ ಆಗ್ತದೆ. ಇಲ್ಲ ಅಣ್ಣ, ಅಣ್ಣ ನಿಮ್ಗೊಂದು ಮಾತು ಹೇಳ್ತೀನಿ. ಈಗೇನು ಈ ಸಲ ನಟಿ ಹೋಗ್ಯವ್ರಿ ಎಲ್ಲ ಕಡೆ, ನಮ್ಮ ಭೂತಾಯಿ ಏನು ಹೇಳಕತ್ತದ್ರಿ, ಸಾಕು ಮಾಡ್ರು ಅಂತ ಹೇಳತ್ತದ್ರಿ ಅಣ್ಣ. ಎಸ್, ಎಲ್ಲ ಕಡೆ ರೀ. ಎಷ್ಟು ಚಂದ ಬಂದಿದ್ದು ರೀ ತೊಗರಿ ಬೆಳೆ, ಪೂರ ಎಲ್ಲ ನೆಟೆ ಹೋದ್ರು. ಅಷ್ಟು ಮಂದಿ ಹೋಗ್ಯವ್ರಿ ಅಣ್ಣ. ನಂದು ಯಾರು ಉಪಯೋಗಿಸಿದ್ರೆ ಯಾರು ಹೋಗಿಲ್ರಿ? ಅಲ್ಲ, ನೀರಾವರಿ ಇದ್ದಲ್ಲೂ ಹೋಗಿಲ್ರಿ ನೀರು ಯಾರು? ಇಲ್ಲ, ನಮ್ದು ಒಣ ಬೇಸಾಯದಾಗ ಮಾಡಿ ವಿಡಿಯೋ ಬಿಟ್ಟಿನಲ್ರಿ. ಒಣ ಬೇಸಾಯದಾಗೂ ತೊಗರಿ ಬೆಳೆದಾರ್ರಿ, ನೀರಾವರಿದಾಗೂ ಬೆಳೆದಾರ್ರಿ, ಎರಡೂ ಕಡೆ ನಂದು ತೊಗರಿ ಹೋಗಿಲ್ಲ. ಬಿಟ್ಟಿನ ನೋಡ್ರಿ ಅಣ್ಣ, ಆಳಂದದ್ದು ವಿಡಿಯೋಗಳು ತೆಗೆದು ಬಿಟ್ಟಿನ ನೋಡ್ರಿ ಅಣ್ಣ. ಯಾಕಿನ್ನ ರೈತರಿಗೆ ನಿಮ್ಮ ಪ್ರಕಾರ ಯೂಸ್ ಮಾಡ್ಬೇಕು? ಯೂಸ್ ಮಾಡ್ಬೇಕು, ಚಲೋ ಅದ. ಮಣ್ಣಿನ ಫಲವತ್ತತೆ ಕಾಪಾಡ್ಕೊಂಡು ಇರ್ತದ, ಹಾಳಾಗಂಗಿಲ್ಲ ಮಣ್ಣಿದ್ದು ಗುಣಧರ್ಮ ಅಂತ ಹೇಳ್ಬೋದು ಅಷ್ಟೇ. ಅಗ್ಲಾಗ ಬಗ್ಲಾಗ ಬಂದ್ರೆ ನೋಡಿ ಖುಷಿಯಾರ ಅಂದ್ರೆ ಅವ್ರಿಗೆ ಅದ ನಂಬಲಿಕ್ಕೆ ಆಗಲ್ಲ. ಎಲ್ಲ ಹೋಗಿದ್ ತೊಗರಿ ಎರಡು ಮೂರನೇ ಸಲ ಬಿತ್ತಿದ್ರು ಹೋಗ್ಯದ, ಜೋಳ ಕುಸುಬಿ ಬಿತ್ತಾರ ಏ ಭಾರಿ ಬಂದದ ಅಂತ ಹೇಳ್ತಾವ. ಜೋಳ ಸ್ವಲ್ಪ ಅದ್ರಿ, ಆಟೆ ಒಂದು ಎಕರ್ ದೇಡ್ ಎಕರ್ನು ಇಲ್ಲ ಅದು. ಹೌದ್ರಿ, ಕುಸುಬಿ ಏನದ ಒಂದು ಆರೇಳು ಎಕರೆ, ಆರು ಎಕರೆ ಅದ್ರ, ಐದಾರು ಎಕರೆ ಅಷ್ಟೇ, ಐದು ಎಕರೆ ಇರ್ಬೋದು ಭಾಳ. ಅದ್ರ ನೀವು ಖುಷಿ ಇದ್ರಲ್ರಿ. ಬಿಲ್ಕುಲ್ ಬಿಲ್ಕುಲ್. ನಮಸ್ಕಾರ. ನಮಸ್ಕಾರ.